ಇವಳೇನ್ ಮಾಡ್ತಿದ್ದಾಳೆ ಇಲ್ಲಿ ರೂಮ್ ಅಲ್ಲಿ ನೆನಪು ನೋಡ್ತಾ ಇದ್ದಾಳೆ ನೋಡು ಚಿಗು ಇನ್ ಮುಂದೆ ನೀನ್ ಯಾವುದಕ್ಕೂ ಚಿಂತೆ ಮಾಡಬಾರ್ದು ಅರ್ಥ ಇರ್ಬೇಕು ನೀನ್ ಖುಷಿಯಾಗಿದ್ರೆ ನಾನು ಖುಷಿಯಾಗಿರ್ತೀನಿ ಕಡೆ ಯಾರು ಇಲ್ಲ ಅಂತ ನೀನ್ ಇನ್ ಮುಂದೆ ಕಣ್ಣೀರ್ ಹಾಕ್ಬಾರ್ದು ನಾನು ಇರ್ತೀನಿ ಇನ್ ಮುಂದೆ ನಿನ್ ಜೊತೆ ಯಾವಾಗ್ಲೂ ಈ ಮಮ್ಮಿ ಇದ್ದೇ ಇರ್ತಾಳೆ ಕಡೆ ಸರಿ ಮಮ್ಮಿ ಏನಿದು ಅಕ್ಕ ತಂಗಿ ಸೇರ್ಕೊಂಡು ಹೊಸ ನಾಟಕ ಆಡ್ತಾ ಇದೀರಾ ಕಟ್ಬಿಡ್ತೀರಲ್ವಾ ನೋಡಿ ಹೇಗ್ ಆಗ್ತಿದ್ಯೋ ಶಾಕ್ ಆಗ್ತಿದೆ ಇದರಲ್ಲಿ ನಿಂದೇನು ಪ್ಲಾನ್ ಇಲ್ಲ ತಾನೆ ನೀನು ಕಲ್ಪನಾ ಕಿವಿಲಿ ಏನೋ ಊದಿ ಚಿನ್ನುಗೆ ಮತ್ತೆ ಮೋಸ ಮಾಡೋದಕ್ಕೆ ಟ್ರೈ ಮಾಡ್ತಿಲ್ಲ ತಾನೆ ಬಾವಾ ಸಾಕಾಗಿ ಹೋಗಿದೆ ನನಗೆ ಯೋಚನೆ ನನಗೆ ಅಲ್ವಾ ಇವಳು ನೋಡ್ತಾ ಇದ್ರೆ ಕಲ್ಪನಾ ಚಿನ್ನು ವಿಷಯ ಬಂದ್ರೆ ತುಂಬಾ ಗಾಬರಿ ಆಗ್ತಾಳೆ ಯಾವುದೋ ವಿಷಯ ನನ್ನಿಂದ ಮುಚ್ಚಿಡ್ತಾ ಇದ್ದಾಳೆ ಯಾವುದೋ ವಿಷಯಕ್ಕೆ ಇವಳು ತುಂಬಾ ಹೆದರ್ಕೋತಾ ಇದ್ದಾಳೆ ಏನಿರಬಹುದು ನಾನು ಕಲ್ಪನಾ ಹತ್ರ ಸ್ವಲ್ಪ ಮಾತಾಡುವ ನೀನು ರೂಮಿಂದ ಹೊರಗಡೆ ಹೋಗಿ ಒಳಗಡೆ ಬಂದ್ರೆ ಸಾಕು ಮುಖ ಸೀರಿಯಸ್ ಆಗಿರೋದು ನಾನು ಏನಾಯ್ತು ಕುಮುದ ಶಾಕಿಂಗ್ ನ್ಯೂಸ್ ಅಂತ ಸರಿ ಈಗ ಅದೇನ್ ಶಾಕ್ ಹೇಳು ಕೇಡ್ಗಾಲಕ್ಕೆ ಅದೇನೋ ಆಯ್ತಂತೆ ಹಾಗಾಯ್ತು ನಮ್ ಕತೆ ಅಕ್ಕ ಮತ್ತೆ ಚಿನ್ನು ಇಬ್ರು ತಬ್ಗೊಂಡಿದ್ರು ಮನೋಜ್ ಆದ್ರೆ ಏನ್ ಅರ್ಥ ಇದ್ರ ಅರ್ಥ ಒಂದೇ ಮನೋಜ್ ರಂಜಿತ್ ಮೈ ಮೇಲೆ ಆತ್ಮ ಬಂದ ಹಾಗೆ ಆ ಚಿನ್ನು ಮೈ ಮೇಲೂ ಆತ್ಮ ಬಂದಿದೆ ಆ ಚಿನ್ನು ಮೈ ಮೇಲ್ ಬಂದಿರೋ ತನ್ನ ಮಗಳು ಸೀರಿನ ಅಕ್ಕ ಮುದ್ದಾಡ್ತಿದ್ಲು ಆಯ್ತು ಕುಮುದ ನಮ್ ಕತೆ ಮುಗೀತು ಆತ್ಮ ಏನಾದ್ರು ಅಕ್ಕಂಗೆಲ್ಲ ಸತ್ಯ ಹೇಳ್ಬಿಟ್ರೆ ಮುಗೀತು ನಮ್ ಕತೆ ಅಯ್ಯ ಅಯ್ಯ ಅದೇಕೆ ಕಂಚೀರ್ತೀಯ ಅಯ್ಯ ಮಾತಾಡ್ಕೊಂಡು ಬರೋದಲ್ವೇನೋ ಯಾಕೋ ಹಿಂದಗಡೆ ನಿಂತು ಹಾ ಅಲ್ಲ ನೀವಿಬ್ರು ಕರೆಂಟ್ ಹೊರದ ಖಗೆ ತರ ನಿಂತಿದ್ರಲ್ಲ ಎಷ್ಟು ವೋಲ್ಟೇಜ್ ಕರೆಂಟ್ ಹೊರದಿರಬಹುದು ಅಂತ ಟೆಸ್ಟ್ ಮಾಡ್ದೇ ಅದಕ್ಕೆ ಹಿಂಗ ಚಿರೋದು ಅದ್ ಸರಿ ನೀವಿಬ್ರು ಈ ಸ್ಟೋನ್ ಯಾಕೆ ರಂಜೀತ್ ಮತ್ತೆ ಮೋಹಿನಿ ವಾಪಸ್ ಬಂದಿದೆ ಹೌದು ರಂಜಿತ್ ಆ ಆತ್ಮ ಮತ್ತೆ ಈ ಮನೆಗೆ ವಾಪಸ್ ಬಂದಿದೆ ಹೌದಾ ನಾನು ಈ ಮನೆಯಲ್ಲಿ ಆತ್ಮ ಇದೆ ಅಂತ ಎಷ್ಟೆಲ್ಲಾ ಹೇಳಿದೆ ನೀವು ಇಲ್ಲ 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 ಅಂತಿದ್ರಿ ಈಗ ಆತ್ಮ ಇದೆ ಮೋಹಿನಿ ವಾಪಸ್ ಬಂದ್ಬಿಟ್ಟಿದ್ದಾಳೆ ಅಂತ ನಮ್ಮನ್ನ ಹೆದರ್ಸೋಗಿ ನೋಡ್ತಾ ಇದೆ ಅಲೋ ನಾವ್ ಇಂಥದ್ ನಾವ್ ಎದ್ರಲ್ಲ ಆಗಲ್ಲ ಬಕ್ರ ಆಗಲ್ಲ ಸಂಚಿಗೆ ಬಲಿಯಾಗೋ ಬಲಿ ನಾನಲ್ಲ ಮಿಖಾ ಬಾಯ್ ರಂಜಿತ್ ನಿಕ್ಕೋ ರಂಜಿತ್ ಇನ್ನು ನಾನು ಕಲ್ಪನಾ ಹತ್ರ ಮಾತಾಡ್ಬೇಕು ಅಲ್ಲಪ್ಪ ಎರಡ್ ನಿಮಿಷ ಆಚೆ ಇರು ಆಮೇಲೆ ನಾನೇ ನಿನ್ ಹತ್ರ ಬರ್ತೀನಿ ಯಾಕ ಏನಾಯ್ತು ಕೈಲಾಶ್ ಏನಾಯ್ತು ಅಂತ ನೀನ್ ಹೇಳ್ಬೇಕು ಏನು ಮಾಡ್ತಾ ಅನ್ನೋದನ್ನ ಮಾಡ್ತಾ ಇದ್ದೀನಿ ನೋಡು ಕಲ್ಪನಾ ಈ ಮನೆಯಲ್ಲಿರೋರು ಸಾಕಷ್ಟು ನೋವು ಅನ್ಭವಿಸಿದಾರೆ ಸಾಕಷ್ಟು ತೊಂದರೆಗಳನ್ನ ಎದುರಿಸಿದ್ದಾರೆ ಈಗಿನ್ನೂ ನೆಮ್ಮದಿ ಕಾಣ್ತಾ ಇದಾರೆ ಅಂತದ್ರಲ್ಲಿ ದಯವಿಟ್ಟು ನೀನು ಹೊಸ ಸಂಕಷ್ಟನ ತರಬೇಡ ಅದರಿಂದ ಗೊಂಬೆ ಮನಸ್ಸಿಗಾಗ್ಲಿ ಆಗ್ಲಿ ಯಾರೇ ಮನಸ್ಸಿಗೆ ನೋವಾದ್ರೆ ನಾನ್ ಮಾತ್ರ ಸುಮ್ಮನೆ ಇರಲ್ಲ ಕೈಲಾಶ್ ನಾನು ಏನ್ ಮಾಡ್ದೆ ಅಂತ ಇಷ್ಟೊಂದೆಲ್ಲ ಮಾತಾಡ್ತಿದ್ಯಾ ನನಗೂ ನನ್ನ ಮನೆ ನನ್ನ ಮನೆಯವರು ನೆಮ್ಮದಿಯಾಗಿ ಖುಷಿಯಾಗಿ ಇರಬೇಕು ಅನ್ನೋದೇ ಮುಖ್ಯ ಆದ್ರೆ ನನಗ್ ಹಾಗ ಅನ್ನಿಸ್ತಾ ಇಲ್ಲ ನೀನು ಚಿನ್ನನ ಮುದ್ದಾಡ್ತಾ ಇರೋದು ಅವಳನ್ನ ತಬ್ಗೊಳ್ತಾ ಇರೋದು ನೋಡ್ತಾ ಇದ್ರೆ ಅವ್ಳಿಗೇನೋ ಮಾಡ್ಬೇಕು ಅಂತ ಯೋಚನೆ ಮಾಡ್ತಿದ್ಯಾ ಅನ್ಸುತ್ತೆ ಹೇಳು ಏನ್ ಮಾಡ್ಬೇಕು ಅಂತಿದ್ಯಾ ನಾನೇನ್ ಮಾಡ್ಲಿ ಕೈಲಾಶ್ ನಾನ್ ಯಾಕೆ ತೊಂದರೆ ತೊಂದ್ರೆ ಕೊಡ್ಲಿ ಅವಳು ನನ್ನ ಮಗಳು ಕಲ್ಪನಾ ನಿನ್ನ ನಾಟಕನ ನನ್ನ ಹತ್ರ ಆಡ್ಬೇಡ ನಿನ್ನ ಮಾತನ್ನ ಬೇರೆಯವರು ನಂಬಹುದು ಅದನ್ನ ನಾನ್ ನಂಬಲ್ಲ ಹೇಳು ನಿನ್ನ ಚಿನ್ನು ಮಧ್ಯೆ ಏನ್ ನಡೀತಾ ಇದೆ ಕೈಲಾಶ್ ಥ್ಯಾಂಕ್ಸ್ ಅಕ್ಕ ಥ್ಯಾಂಕ್ ಯು ಸೋ ಮಚ್ ಕೊನೆಗೂ ನೀನ್ ನನ್ನ ಮಮ್ಮಿನ ಹತ್ರ ಮಾತಾಡೋ ಮಾಡಿದೆ ಮಮ್ಮಿ ನನ್ನ ಎಷ್ಟು ರೀತಿ ಮಾಡಿದ್ರು ಗೊತ್ತಾ ಎಷ್ಟ್ ಮುತ್ ಮಾಡಿದ್ರು ಗೊತ್ತಾ ಮಮ್ಮಿ ಈಗ ತಾನೆ ಚಿನ್ನು ನನ್ ಮಗಳು ಅಂತ ಹೇಳ್ತಿದ್ದೆ ಹೌದು ಗೊಂಬೆ ಚಿನ್ನು ನನ್ ಮಗಳೇ ಮಮ್ಮಿ ಏನ್ ಹೇಳ್ತಿದ್ಯೋ ಅದನ್ನ ಸರಿಯಾಗಿ ಅರ್ಥ ಆಗೋ ಹಾಗೆ ಹೇಳು ಗೊಂಬೆ ಚಿನ್ನು ನನ್ ಮಗಳ ಲಚ್ಚಿ ನನ್ ಮಗಳಲ್ಲ ನಮ್ ಚಿನ್ನು ಇಟ್ಸ್ ಇಟ್ಸ್ ಕಲ್ಪನಾ ಕೆಂಪುನಾಥ ಸ್ವಾಮಿ ಇವನ್ ಫೋಟೋ ಇಲ್ಲಿಂದ ಸಿಕ್ತು ಕಲ್ಪನಾ ನಿಂಗೆ